ನೀವೆಲ್ಲೂ ಕೂಡ ಬಿಜೆಪಿಯನ್ನ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಈಗ ತನಕ ಹೇಳಿಲ್ಲ, ಇಲ್ಲಿ ಕೂಡ ಹೇಳಿಲ್ಲ. ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಂದ್ರಿ, ಆದ್ರೆ ನಿಮ್ಮ ಮೈತ್ರಿ ಆದ ಬಳಿಕ ಜೆಡಿಎಸ್ ಬಿಟ್ಕೊಡ್ತಾರೆ ಅನ್ನುವಂತ ಒಂದು ಚರ್ಚೆ ಇತ್ತು. ಆದ್ರೆ ಮಾಧ್ಯಮಗಳ ಮಾಹಿತಿಯನ್ನ ಹೇಳುವಾಗ ನಿಮ್ಗೆ ಬಿಜೆಪಿ ಟಿಕೆಟ್ ಅನ್ನ ರಿಫರ್ಸ್ ಮಾಡಿದ್ದಾರೆ, ಸ್ವತಃ ನರೇಂದ್ರ ಮೋದಿ ರಿಫರ್ಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೊಡ್ತಾರೆ. ಸೊ ನೀವು ಯಾಕೆ ಮಾಡ್ತಾ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತಾರೆ, ಯಾಕೆ ನೀವು ಮೊನ್ನೆ ಕೂಡ ಪ್ರಜೆಯನ್ನು ಭೇಟಿ ಮಾಡಿದ್ರಿ, ಟ್ವೀಟ್ ಅನ್ನ ಕೂಡ ಮಾಡಿದ್ರಿ, ನಿಮ್ಮಂತ ಒಂದು ಟ್ವೀಟ್ ನ ಸಾಲ ಸಾಕಷ್ಟು ಸುದ್ದಿಯನ್ನ ಮಾಡಿದ್ರೆ ನಿಮ್ಗೆ ಟಿಕೆಟ್ ಸಿಗತ್ತೆ ಅಂತ, ಅದ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತಾರೆ. ನೋಡಿ, ಟಿಕೆಟ್ ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗ್ ಅಲ್ಲಿ ಯಾವ ಪಕ್ಷಕ್ಕೂ ಆಗಲ್ಲ, ನನಗೂ ಆಗಲ್ಲ. ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು, ಒಂದು ಬ್ಲೆಸ್ಸಿಂಗ್ಸ್ ತರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಅವತ್ತಿನ ದಿನ. ಸೊ ಹಾಗಾಗಿ ಅವ್ರಿಗೂ ಬಿಜೆಪಿ ಪಕ್ಷವನ್ನ ಎಲ್ಲಾ ಕಡೆನೂ ಬೆಳೆಸ್ಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ ಬಿಜೆಪಿಯಿಂದ ಯಾರು ಗೆದ್ದು MP ಆಗಿಲ್ಲ. ಸೊ ಇನ್ ಮುಂದೆ ಅವರು ಪಕ್ಷವನ್ನ ತುಂಬಾ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ, ಆ ಒಂದು ಉದ್ದೇಶ ಅವ್ರಿಗೂ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ವಿರೋಧ ಅಂತೂ ಏನೂ ಇರೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಪಕ್ಷ ಅವ್ರದೇ, ಅವ್ರಿಗೆ ಪಾಸಿಟಿವ್ ಒಂದು ಇದಾಗತ್ತೆ, ಒಂದು ಡೆವಲಪ್ಮೆಂಟ್ ಆಗತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡ್ ಅಲ್ಲೂ ಇದೆ. ಬಟ್ ಇದನ್ನ ಒಂದು ಅಲೈನ್ಸ್ ಅಲ್ಲಿ ಇರೋವಾಗ ಅವ್ರು ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.